ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮಂಜು ಕ್ರಿಯೇಟಿವ್ಸ್ಗೆ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ರೌಂಡ್ ಫ್ರೇಮ್ ಬರುತ್ತಲ್ವಾ, ಅದರಲ್ಲಿ ನಾವು ಯಾವ ರೀತಿ ಒಂದು ಬ್ಲೌಸ್ಗೆ ವರ್ಕ್ ಮಾಡಬೇಕು ಅಂತಂದ್ರೆ ಯಾವ ರೀತಿ ಫಿಟ್ ಹಾಕೋಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ, ನೀವೆಲ್ಲರೂ ಯಾವ ರೀತಿ ಹಾಕೋತೀರಾ ಮೇಡಮ್, ನೀವು ಸ್ಲೀವ್ಗೆ ಯಾವ ರೀತಿ ಹಾಕಿರ್ತೀರಾ ಅಥವಾ ಬ್ಯಾಕ್ ನೆಕ್ ಯಾವ ರೀತಿ ನೀವು ಹಾಕೊಂಡಿರ್ತೀರಾ ಅಂತ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇದ್ದೀನಿ. ಯಾಕಂತಂದ್ರೆ ನೋಡಿ, ಈ ಒಂದು ಬ್ಲೌಸ್ ನಾನು ಇಲ್ಲಿ ಏನ್ ಹರಡ್ಕೊಂಡಿದ್ದೀನೋ ಆಲ್ರೆಡಿ ನಾನು ಇದು ಹಿಂಭಾಗ ಮತ್ತೆ ಫ್ರಂಟ್ದು ಹಾಕಿದ್ದೀನಿ, ಮತ್ತೆ ಸ್ಲೀವ್ ಅಲ್ಲಿ ಒಂದು ಪೋರ್ಷನ್ ಹಾಕಿದ್ದೀನಿ, ಇನ್ನೊಂದು ಹಾಕೋದಿದೆ. ಅದಕ್ಕೋಸ್ಕರ ಇದನ್ನ ಯಾವ ರೀತಿ ಹಾಕೋದು ಅಂತ ತೋರಿಸಿದ್ರೆ ನಿಮ್ಗೆ ಐಡಿಯಾ ಬರುತ್ತಲ್ಲ, ಅದಕ್ಕೋಸ್ಕರ ನಾನು ಹಾಗೆ ಅದನ್ನ ಒಂದು ಪೆಂಡಿಂಗ್ ಇಟ್ಟಿದ್ದೀನಿ. ಇಲ್ಲೇನ್ ಕಾಣ್ತಿದ್ಯೋ, ಯಾವಾಗ್ಲೂ ನಾನು ಈ ರೀತಿ ಫಸ್ಟ್ ಬ್ಲೌಸ್ಗೆ ಮಾರ್ಕಿಂಗ್ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಿ. ನಾನು ಯಾವಾಗ್ಲೂ ಸ್ಟಾರ್ಟ್ ಮಾಡೋದು ಎಲ್ಲಿ ಅಂತಂದ್ರೆ ಫ್ರಂಟ್ ಪೋರ್ಷನ್. ಫ್ರಂಟ್ ಪೋರ್ಷನ್ ಅನ್ನ ಯಾಕೆ ನಾನು ಆಯ್ಕೆ ಮಾಡ್ಕೋತೀನಿ ಅಂತಂದ್ರೆ ನೋಡಿ, ಯಾಕೆ ಅನ್ನೋದು ಈಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹೇಳ್ತೀನಿ. ನೋಡಿ, ಈ ಒಂದು ಫ್ರೇಮ್ ಏನಿದೆಯೋ ಅದನ್ನ ನಾವು ಈ ರೀತಿ ಕೆಳಗಡೆಗೆ ಹಾಕಿ, ಯೂಶಲಿ ನಾವು ಈ ಒಂದು ಸ್ಟ್ಯಾಂಡ್ ಇರುತ್ತಲ್ವಾ, ಇಂತಹ ಒಂದು ಸ್ಟ್ಯಾಂಡ್ ಅಲ್ಲಿ ನಾವು ಈ ಒಂದು ರೌಂಡ್ ಫ್ರೇಮ್ ಅನ್ನೋದು ಏನಿದೆಯೋ ಈ ರೌಂಡ್ ಫ್ರೇಮ್ ಬಂದು ಇದರಲ್ಲಿ ಬಂದು ಕೂರುತ್ತೆ, ಆಮೇಲೆ ನಾವು ವರ್ಕ್ ಮಾಡ್ತೀವಿ. ಹೌದಲ್ವಾ ಸ್ನೇಹಿತರೆ? ಈಗ ನಾವು ಈ ಮೊದಲಿಗೆ ಹೇಳಬೇಕು ಅಂತಂದ್ರೆ ಈ ಒಂದು ಬಟ್ಟೆಯನ್ನ ನಾವು ಯಾವ ರೀತಿ ಹಾಕೋಬೇಕು ಅಂತಂದ್ರೆ ಫ್ರಂಟ್ ನೆಕ್ ಫಸ್ಟ್ ಹಾಕೊಂಡ್ಬಿಡ್ಬೇಕು. ನೋಡಿ, ಈ ಬಟ್ಟೆನು ಎಷ್ಟು ಡೆಲಿಕೇಟ್ ಇದೆ ಅಂದ್ರೆ ಎಷ್ಟೊಂದು ನಾವು ಎಳೆದಾಗ ಈ ರೀತಿ ಮಾರ್ಕ್ ಬಂದ್ಬಿಟ್ಟಿದೆ. ಇದೆಲ್ಲ ಸ್ಟಿಚಿಂಗ್ ಅಲ್ಲಿ ಕಟ್ಟಿಂಗ್ ಅಲ್ಲಿ ಹೋಗುತ್ತೆ, ನಮ್ಗೆ ಬ್ಲೌಸ್ ಒಂದು ಇದರಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರನೇ ನಾನು ನಿಮ್ಗೆ ಏನ್ ಹೇಳೋದು ಅಂತಂದ್ರೆ ಫಸ್ಟ್ ನಾವು ಯಾವಾಗ್ಲೂ ಫ್ರಂಟ್ ತಗೋಬೇಕು. ಫ್ರಂಟ್ ನೆಕ್ ಯಾವ ರೀತಿ ನೀವು ಹಾಕೋಬೇಕು ಅಂತಂದ್ರೆ ಈ ಫ್ರಂಟ್ ಪೋರ್ಷನ್ ಮಾರ್ಕಿಂಗ್ ಇಲ್ಲಿ ಬಂದು ಈ ರೀತಿ ಇದೆ. ಇದು ಒಂದು ಶೋಲ್ಡರ್ ಪಾರ್ಟು, ಮತ್ತೆ ಇದು ಸ್ಲೀವ್ದು ಆರ್ಮ್ ಹೋಲ್ ಕಟ್ಟಿಂಗ್ ಬರುತ್ತಲ್ಲ ಆ ಪಾರ್ಟ್ ಇದು, ಮತ್ತೆ ಇಲ್ಲಿ ಮುಂಭಾಗದ್ದು ಕಟ್ಟಿಂಗ್ಗೋಸ್ಕರ ಬರುತ್ತೆ. ಅದಷ್ಟು ಡಿಸ್ಟರ್ಬ್ ಆಗದಿರಂಗೆ ನಾವು ನೋಡಿಕೊಂಡು ಮೊದಲಿಗೆ ನಾವು ಈ ಕೆಳಗಡೆ ಇರೋ ಫ್ರೇಮ್ ಅನ್ನ ಅಳವಡಿಸ್ಕೋಬೇಕು. ನೋಡಿ, ಈಗ ನಂದು ಫ್ರೇಮ್ ಅಲ್ಲಿ ಇಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ಉಬ್ಬಿದೆಯಲ್ವಾ ಇದು ಈ ಪೋರ್ಷನ್. ಇವಾಗ ಇದನ್ನಿಟ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ರೀತಿ ನಾವು ಅದನ್ನ ಮೊದಲಿಗೆ ಹಾಕೋಬೇಕು. ಅದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಇಲ್ಲಿನ ಈ ಒಂದು ಪೋರ್ಷನ್ ಕೂಡ ನಾವು ಜಾಸ್ತಿ ಬರಬಾರ್ದು, ಅದಕ್ಕೆ ಏನ್ ಮಾಡ್ಬೇಕು, ಇನ್ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ನೋಡಿ, ಈ ರೀತಿಯಾಗಿ ಅಂದ್ರೆ ಇಲ್ಲಿರುವಂತಹ ಒಂದು ಶೋಲ್ಡರ್ ಪಾರ್ಟ್ಗೆ ಆರ್ಮ್ ಹೋಲ್ಗೆ ನಾವು ಹಾಕೋ ಫ್ರೇಮು ಬರಬಾರ್ದು. ಆದ್ರಿಂದ ಇದನ್ನ ಏನ್ ಮಾಡ್ಬೇಕು, ಇನ್ ಸ್ವಲ್ಪ ಪುಷ್ ಮಾಡಿದ್ರೆ ಇನ್ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ. ಈ ರೀತಿ ನಾವು ಹಾಕೊಂಡು ಟೈಟ್ ಆಗಿ ಫಿಟ್ ಮಾಡ್ಕೋಬೇಕು. ಇಲ್ಲಿ ಗ್ಯಾಪ್ ಇರೋದಕ್ಕೆ ಏನ್ ಮಾಡ್ಬೇಕು, ಗ್ಯಾಪ್ ಇರೋದಕ್ಕೆ ನಾವು ಒಂದು ಎಕ್ಸ್ಟ್ರಾ ಕ್ಲಾತ್, ಯಾವ್ದಾದ್ರು ಒಂದು ಬ್ಲೌಸ್ ಮೆಟೀರಿಯಲ್ ಇರುತ್ತಲ್ಲ ಈ ರೀತಿ, ನಾವ್ ಯಾವಾಗ್ಲೂ ಇಟ್ಕೊಂಡಿರ್ಬೇಕು ಸ್ನೇಹಿತರೆ. ತೋರಿಸ್ತೀನಿ ನೋಡಿ. ನೋಡಿ, ಈ ಒಂದು ಎಕ್ಸ್ಟ್ರಾ ಗ್ಯಾಪ್ ಏನಿದೆಯೋ ಅದನ್ನ ಅದನ್ನ ನಾವು ಒಂದು ಸಪೋರ್ಟ್ ಕೊಡೋದಕ್ಕೋಸ್ಕರ ಈ ಬ್ಲೌಸ್ಗೆ ಇಲ್ಲಿ ಇನ್ನೊಂದು ಕ್ಲಾತ್ ಅನ್ನ ಇಟ್ಟಿದ್ದೀನಿ. ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಒಂದು ಹಾಫ್ ಇಂಚ್ ಅಷ್ಟು ಈ ಬಟ್ಟೆ ಮೇಲೆ ಬರೋ ತರ ಈ ರೀತಿ ಇಟ್ಕೊಂಡು ಮೊದಲು ಅಂದ್ರೆ ಈ ಫ್ರೇಮ್ ಎಲ್ಲ ಪಕ್ಕಕ್ಕೆ ತೆಗ್ದ್ಬಿಡ್ಬೇಕು. ಫ್ರೇಮ್ ಯಾವುದು ಇರಬಾರ್ದು ಸ್ನೇಹಿತರೆ. ಪಕ್ಕಕ್ಕೆ ತೆಗೆದು ನಾವು ಇಲ್ಲಿಂದ ಏನ್ ಮಾಡ್ಕೋಬೇಕು, ನಮ್ಮ ಒಂದು ರನ್ನಿಂಗ್ ಸ್ಟಿಚ್ ಇರುತ್ತಲ್ವಾ ಕೈಯಲ್ಲೇ ಬಟ್ಟೆ ಹೊಲೆ ದಾರ ಸೂಜಿಗೆ ಹಾಕೊಂಡು ಒಂದು ರನ್ನಿಂಗ್ ಸ್ಟಿಚ್ ಅನ್ನ ಹಾಕೋಬೇಕು. ಸ್ವಲ್ಪ ದೂರ ದೂರ ಹಾಕೋಬಹುದು, ಇಷ್ಟಿಷ್ಟು ದೂರ ಕೊಟ್ಟು ನೀವು ಹಾಕೋಬಹುದು, ತೊಂದರೆ ಏನಿಲ್ಲ. ಆ ರೀತಿ ನಮ್ಗೆ ಬೇಕಾದಷ್ಟು ಉದ್ದಕ್ಕೆ ಅಂದ್ರೆ ಈ ಒಂದು ಫ್ರೇಮ್ಗೆ ಹಿಡಿಸೋ ರೀತಿನಲ್ಲಿ ಕ್ಲಾತ್ ಸ್ಟಿಚ್ ಆಗಿರ್ಬೇಕು. ಆಮೇಲೆ ಅದನ್ನ ತೆಗೆದು ನಾವು ಈ ಒಂದು ಮಗ್ಗದ ಸ್ಟ್ಯಾಂಡ್ಗೆ ಹಾಕೊಂಡು ನಾವು ವರ್ಕ್ ಮಾಡೋದು. ಈ ರೀತಿ ನಾವು ಫ್ರಂಟ್ ನೆಕ್ ಕಂಪ್ಲೀಟ್ ಆಗಿ ನಾವು ವರ್ಕ್ ಮಾಡಿ ಆದ್ಮೇಲೆ ನೆಕ್ಸ್ಟ್ ಬ್ಯಾಕ್ ನೆಕ್ ಬರಬೇಕು ಸ್ನೇಹಿತರೆ. ಬ್ಯಾಕ್ ನೆಕ್ ಏನ್ ಮಾಡ್ತೀನಿ ಅಂತಂದ್ರೆ ಅದನ್ನು ತೋರಿಸ್ತೀನಿ ನೋಡಿ. ಅದು ಆಮೇಲೆ ಫ್ರಂಟ್ದಾದ್ಮೇಲೆ ನೀಟಾಗಿ ಆ ಹೊಲಿಗೆ ಎಲ್ಲ ತೆಗೆದ್ಬಿಟ್ಟು ಅದನ್ನೆಲ್ಲ ಸೆಪರೇಟ್ ಮಾಡ್ಬಿಡ್ಬೇಕು ಬಟ್ಟೆನ. ಆಮೇಲೆ ಬ್ಯಾಕ್ ನೆಕ್ ಬರಬೇಕು. ಬ್ಯಾಕ್ ನೆಕ್ ಅಲ್ಲಿ ಯಾವ ರೀತಿ ಅಳವಡಿಸೋದು ಅಂತ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಈಗ ಫ್ರಂಟ್ ನೆಕ್ ಕಂಪ್ಲೀಟ್ ಆಗಿ ಎಲ್ಲ ಆಗಿ ಬಟ್ಟೆದು ಹೊಲ್ದಿರೋದೆಲ್ಲ ತೆಗೆದು ರಿಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಬ್ಯಾಕ್ ನೆಕ್ ಹೇಗಿದ್ರು ಮಾರ್ಕಿಂಗ್ ಎಲ್ಲ ಇರುತ್ತಲ್ಲೋ ಕರೆಕ್ಟ್ ಆಗಿ ನೋಡ್ಕೋಬೇಕು. ಇಲ್ಲಿ ನಮ್ಗೆ ಡಿಸ್ಟರ್ಬ್ ಆಗಬಾರದು ಈ ಪೋರ್ಷನ್ ಏನಾದ್ರೂ ಇರೋದು. ಕಂಪ್ಲೀಟ್ ಆಗಿ ವರ್ಕ್ ನಮ್ಗೆ ಮುಗಿಬೇಕು. ಆ ರೀತಿ ನಾವು ಈ ಒಂದು ಫ್ರೇಮ್ ಏನಿದೆಯೋ ಅಂದ್ರೆ ಇದು ಕೆಳಗಡೆ ಹೋಗುತ್ತೆ ಈ ರೀತಿಯಾಗಿ. ಬಟ್ಟೆ ಕೆಳಗಡೆ ಇರುವಂತದ್ದು ಇದು ಈ ರೀತಿ ಕೆಳಗಡೆ ಅದು ಬರುತ್ತೆ. ಮೇಲ್ಗಡೆಯಿಂದ ನಾವು ಇನ್ನೊಂದು ಬರುತ್ತಲ್ವಾ ಅದಕ್ಕೆ ಫಿಕ್ಸ್ ಮಾಡುವಂತದ್ದು ಇದು. ಈ ರೀತಿ ನೋಡಿಕೊಂಡು ನಾವು ಅದನ್ನ ಸರಿಯಾಗಿ
ಹಾಕೋಬೇಕಾಗುತ್ತೆ. ಅಂದ್ರೆ ಇಲ್ಲಿ ಇಷ್ಟೊಂದು ಗ್ಯಾಪ್ ಕೊಡಬೇಡಿ ಸ್ನೇಹಿತರೆ, ಯಾಕಂದ್ರೆ ನಮಗೆ ವರ್ಕು ಕಂಪ್ಲೀಟ್ ಆಗಿ ನಮ್ಗೆ ಇದು ಬರ್ಬೇಕಾದ್ರಿಂದ ಮತ್ತೆ ಇಲ್ಲಿ ಕೊನೆನಲ್ಲೂ ಬರ್ಬೇಕಲ್ವಾ, ಆದ್ರಿಂದ ಅದನ್ನ ನೋಡ್ಕೊಂಡು ನಮ್ಮ ಮೇಲ್ಗಡೆ ತುಂಬಾ ಗ್ಯಾಪ್ ಬರಬಾರ್ದು. ಈ ಒಂದು ಇಷ್ಟೊಂದು ಗ್ಯಾಪ್ ಇಲ್ದಿರ ಒಂದಿಷ್ಟು ಬರೋ ರೀತಿನಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಅಡ್ಜಸ್ಟ್ ಮಾಡಿ ನಾನು ನಿಮ್ಗೆ ತೋರಿಸ್ತೀನಿ. ಈಗ ನೋಡ್ತಿದ್ದೀರಲ್ಲ ಸ್ನೇಹಿತರೆ, ಈ ರೀತಿ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ ಇದನ್ನ ಫಿಟ್ ಮಾಡಬೇಕು. ಅಂದರೆ ನಾನು ಇದು ಆಲ್ರೆಡಿ ನಾನು ಮುಗಿಸಿರೋದ್ರಿಂದ ಮತ್ತೆ ಈ ಬಟ್ಟೆ ಹಾಳಾಗುತ್ತೆ ಅನ್ನೋ ಒಂದು ಇದರಿಂದ ನಾನು ಇದನ್ನ ಟೈಟ್ ಆಗಿ ಹಾಕಿ ತೋರಿಸ್ತಿಲ್ಲ. ಅಂದರೆ ನಿಮಗೊಂದು ಐಡಿಯಾ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತಾ ಇರೋದು. ಈ ರೀತಿಯಾಗಿ ನೀವು ಹಾಕೊಂಡಾಗ ನಿಮಗೆ ಇಲ್ಲಿವರೆಗೂ ಎಷ್ಟು ಮ್ಯಾಕ್ಸಿಮಮ್ ಅಂದರೆ ಇಲ್ಲಿ ನೋಡಿ ಇದು ಫ್ರೇಮ್ಗೆ ಅಡ್ಡ ಬರುತ್ತೆ, ಇದನ್ನ ಮಾಡೋಕ್ಕಾಗಲ್ಲ. ಮಾಡೋಕ್ಕಾಗದೆ ಇರೋದನ್ನ ಯಾವ ರೀತಿ ಮಾಡ್ತೀನಿ ಅನ್ನೋದು ನಿಮಗೆ ಹೇಳ್ತೀನಿ. ಆದರೆ ಮೇನ್ ಆಗಿ ಈ ಸೆಂಟರು ಮತ್ತೆ ಈ ಸೈಡ್ ಪೋರ್ಷನ್ನು ಮ್ಯಾಕ್ಸಿಮಮ್ ಆಗಿ ನಾವು ಇದರಲ್ಲಿ ಒಂದೇ ಫ್ರೇಮಲ್ಲಿ ಮುಗಿಸ್ಕೊಳ್ಳೋ ಥರ ನಾವು ಇದನ್ನ ಫಿಕ್ಸ್ ಮಾಡ್ಕೋಬೇಕು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಏನು ಅಂತಂದ್ರೆ, ಈ ಸಿಲ್ಕ್ ಕ್ಲಾತ್ ತುಂಬ ಡೆಲಿಕೇಟ್ ಆಗಿರುತ್ತೆ ಕೆಲವೊಂದು. ನೋಡಿದ್ರಿ, ನೋಡಿ ಇಲ್ಲಿ ಎಳೆದಿದ್ದಕ್ಕೆ ನಾನು ಈ ರೀತಿ ಆಗಿದೆ. ಇದೆಲ್ಲ ಕಟ್ಟಿಂಗ್ ಅಲ್ಲಿ ಹೋಗೋದ್ರಿಂದ ಯೋಚನೆ ಇಲ್ಲ. ಅದೇ ನಾವು ಈ ರೀತಿ ಪೋರ್ಷನ್ ಅಲ್ಲಿ ಅಂದ್ರೆ ಈ ಜಾಗದಲ್ಲಿ ಏನಾದ್ರು ಆ ರೀತಿ ಒಂದ್ ರೀತಿ ರಿಂಕಲ್ ತರ ಒಂಥರ ಈ ತರ ಬಟ್ಟೆ ಡಿಸ್ಟರ್ಬ್ ಆಯ್ತು ಅಂತಂದ್ರೆ ಬ್ಲೌಸ್ ಹೋಲ್ದಾಗ ಅದು ಎತ್ತು ಕಾಣುತ್ತೆ. ಅದಕ್ಕೋಸ್ಕರ ಬಹಳ ಜಾಗರೂಕತೆಯಿಂದ ಬಹಳ ಡೆಲಿಕೇಟ್ ಆಗಿರೋ ಇಂತಹ ಕ್ಲಾತ್ ಅನ್ನ ನಾವು ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅದಕ್ಕೆ ಇದನ್ನ ಹಾಕಿದ್ಮೇಲೆ ನೀವು ಫ್ರೇಮ್ಗೆ ಈ ರೀತಿ ಫಿಟ್ ಮಾಡ್ಕೊಂಡ್ಮೇಲೆ ಬಹಳ ನಿಧಾನಕ್ಕೆ ಒಂದು ಮೃದುವಾಗಿ, ಹೇಗೆ ಮಕ್ಕಳನ್ನ ನಾವು ಆರೈಕೆ ಮಾಡ್ತೀವೋ ಹಾಗೆ ಈ ಬಟ್ಟೆನ ಇರ್ತಿ ನಿಧಾನಕ್ಕೆ ಎಳೆದು ಎಳೆದು ನಾವು ಬಹಳ ಜೋಪಾನದಿಂದ ನೋಡಿ ಇಲ್ಲಿ ಕಂಕುಳು ಭಾಗ ಬರುತ್ತಲ್ಲ ಇಲ್ಲಿ, ಅಂದ್ರೆ ಈ ಒಂದು ಆರ್ಮ್ ಹೋಲ್ ಏನಿರುತ್ತೋ ಅಂತ ಕಡೆ ಎಲ್ಲ ನೀವು ಎಳ್ಕೊಂಡ್ರು ತೊಂದರೆ ಇಲ್ಲ, ಯಾಕಂದ್ರೆ ಸ್ಟಿಚಿಂಗ್ ಅಲ್ಲಿ ಹೋಗುತ್ತೆ. ಆದ್ರೆ ಈ ಪೋರ್ಷನ್ ಅಲ್ಲೆಲ್ಲ ಮಾಡುವಾಗ ಇದು ಮತ್ತೆ ನಮ್ಗೆ ಬಟ್ಟೆ ಹೊಲಿಯೋ ಇದ್ರಲ್ಲಿ ಬರೋದ್ರಿಂದ ನಿಧಾನಕ್ಕೆ ಎಳ್ಕೋಬೇಕಾಗುತ್ತೆ ಸ್ನೇಹಿತರೆ. ಈ ರೀತಿ ಎಳೆದು ಫಿಟ್ ಮಾಡಿಕೊಂಡು ನಾವು ಮತ್ತೆ ಈ ಒಂದು ಸ್ಟ್ಯಾಂಡ್ಗೆ, ಅಂದ್ರೆ ಈ ಆರಿ ಸ್ಟ್ಯಾಂಡ್ ಇರುತ್ತಲ್ವಾ ಇದು, ಇದಕ್ಕೆ ನಾವು ಹಾಕೊಂಡು ನಾವು ಇದನ್ನ ಕಂಪ್ಲೀಟ್ ಮಾಡ್ಕೋಬೇಕು. ಇಲ್ಲಿ ನೆಕ್ಸ್ಟ್ ಇನ್ನೊಂದು ಏನು ಅಂತಂದ್ರೆ ನೋಡಿ, ಇವಾಗ ಇದೆಲ್ಲ ಹೊರಗಡೆ ಇದೆ, ಇದಕ್ಕೆ ಏನ್ ಮಾಡೋದು ಅಂತ ಅಂದ್ರೆ ಅದಕ್ಕೆ ನಾನು ಒಂದು ಚಿಕ್ಕ ಫ್ರೇಮ್ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ, ನೋಡಿ ಈ ರೀತಿ ಚಿಕ್ಕ ಫ್ರೇಮ್ ಇಟ್ಕೊಂಡಿದ್ದೀನಿ. ಅದನ್ನ ನಾನು ಈ ರೀತಿ ಪ್ಲೇಸ್ ಮಾಡ್ಕೋತೀನಿ. ಅಂದ್ರೆ ಇದೆಲ್ಲ ಆಗಿದ್ಮೇಲೆ ತೆಗೆದ್ಬಿಟ್ಟು ರಿಮೂವ್ ಮಾಡಿ ಮತ್ತೆ ನನ್ಗೆ ಎಲ್ಲಿ ಬೇಕು ಯಾವ್ಯಾವ ಬುಟ್ಟಾಸು ನಾನು ಇನ್ಕಂಪ್ಲೀಟ್ ಆಗಿತ್ತು ಆ ಬುಟ್ಟಾಸ್ ನನಗೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಚಿಕ್ಕ ಫ್ರೇಮ್ ಅಲ್ಲಿ ನಾನು ಹಾಕಿ ಕೈಯಲ್ಲೇ ಹಿಡ್ಕೋಬೇಕಾಗುತ್ತೆ, ಸ್ಟ್ಯಾಂಡ್ ಹಾಕೋಕ್ ಬರೋದಿಲ್ಲ. ಅದರಿಂದ ನಿಧಾನಕ್ಕೆ ನಾನು ಈ ಒಂದು ಬುಟ್ಟಾಸ್ನ ಹಾಕಿ ಮುಗಿಸ್ಬೇಕು. ಅದೇ ರೀತಿ ಮುಗಿಸಿ ಆದ್ಮೇಲೆ ಈ ಕಡೆನೂ ಹಾಗೆ ಆಗಿರುತ್ತಲ್ವಾ, ಅದನ್ನ ನಾವು ಹಾಗೇನೆ ಈ ಒಂದು ಪೆಂಡಿಂಗ್ ಇರುವಂತಹ ಬುಟ್ಟಾಸ್ ಎಲ್ಲೆಲ್ಲಿರುತ್ತೋ ಅದಕ್ಕೆಲ್ಲ ಈ ಚಿಕ್ಕ ಫ್ರೇಮ್ ಅಲ್ಲಿ ಹಾಕೊಂಡು ಮುಗಿಸ್ಕೋಬೇಕಾಗತ್ತೆ. ಇದೇ ದೊಡ್ಡ ಫ್ರೇಮ್ ಅಲ್ಲೇ ಮಾಡೋಣ ಅಂತಂದ್ರೆ ಈ ರೀತಿ ಜರುಗಿಸಿ ನಾವು ಮಾಡೋದಕ್ಕೆ ಹೋದಾಗ ಮತ್ತೆ ನಮ್ಗೆ ಈ ಬೀಡ್ಸ್ ಎಲ್ಲ ಅಡ್ಡ ಬರುತ್ತೆ. ನೀವು ಈ ಒಂದು ಹೋಲ್ ಇದೆಯಲ್ಲ ಈ ಒಂದು ಇದಕ್ಕೆ ಇದು ಅಡ್ಜಸ್ಟ್ ಮಾಡ್ಕೋಬಹುದು ಒಂದೊಂದ್ಸಾರಿ, ಆದ್ರೆ ತುಂಬಾ ಅಗಲ ಇರುವಂತಹ ಡಿಸೈನ್ಗೆ ಅಡ್ಜಸ್ಟ್ ಮಾಡೋಕ್ ಬರೋದಿಲ್ಲ. ಆ ರೀತಿ ಮಾಡುವಾಗ ನಮ್ಗೆ ಇಲ್ಲಿ ಈ ರೀತಿ ಎಲ್ಲೇ ನಿಮ್ಗೆ ಖಾಲಿ ಸ್ಪೇಸ್ ಇದೆ ಅಂತ ಅನ್ಸಿದ್ರೆ ಅಲ್ಲಿ ನೀವು ಎಕ್ಸ್ಟ್ರಾ ಕ್ಲಾತ್, ಅದೇ ಇಲ್ಲಿ ನಾನು ಹೇಳಿದ್ನಲ್ಲ ಈ ರೀತಿ ಬಟ್ಟೆ ಇಟ್ಕೊಂಡು ಬ್ಲೌಸ್ ಮೆಟೀರಿಯಲ್ ಯಾವ್ದಾದ್ರು ಒಂದು ಕಾಟನ್ ಮೆಟೀರಿಯಲ್ ಇಟ್ಕೊಂಡಿದ್ರೆ ಆ ಬಟ್ಟೆಯನ್ನ ನಾವು ಇನ್ನೇನ್ ಮಾಡ್ಬೇಕಾಗತ್ತೆ, ಈ ಒಂದು ಅಂಚಿಗೆ ಎಷ್ಟು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರೋ ರೀತಿಯಲ್ಲಿ ಕ್ಲಾತ್ ನ ಅಡ್ಜಸ್ಟ್ ಮಾಡಿ ರನ್ನಿಂಗ್ ಸ್ಟಿಚ್ ಹಾಕಿ ಆಮೇಲೆ ಫ್ರೇಮ್ ಹಾಕೊಂಡು ಮಾಡ್ಕೋಬಹುದು. ಅಂದ್ರೆ ಸಾಧ್ಯವಾದ್ರೆ, ಇಲ್ಲ ಅಂತಂದ್ರೆ ಮ್ಯಾಕ್ಸಿಮಮ್ ನಾವು ಈ ರೀತಿ ಮುಗಿಸ್ಕೊಂಡಾದ್ಮೇಲೆ ಚಿಕ್ಕ ಫ್ರೇಮ್ ಇಟ್ಕೊಂಡು ಮಾಡ್ಕೋಬೇಕಾಗತ್ತೆ. ಇನ್ನು ಸ್ಲೀವ್ ಪಾರ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಈಗ ಸ್ಲೀವ್ ಪಾರ್ಟ್ಗೆ ಏನ್ ಮಾಡ್ಬೇಕು ಅಂದ್ರೆ ಈ ರೀತಿ ಬಾರ್ಡರ್ ಇಷ್ಟೊಂದು ಬೇಡ ಅಂತ ಹೇಳಿದಾರೆ ಅವರು. ಇವಾಗ ಈ ಬಾರ್ಡರ್ ಇಲ್ಲಿಂದ ತಗೊಂಡಿದ್ದೀನಿ ಮತ್ತೆ ಅವ್ರದ್ದು ಸ್ಲೀವ್ ಸ್ವಲ್ಪ ಉದ್ದ ಇರೋದ್ರಿಂದ ಒಂದೊಂದ್ಸತಿ ಏನಾಗುತ್ತೆ ನಮ್ಗೆ ಈ ಅದು ಬಹಳ ಇಂಪಾರ್ಟೆಂಟ್ ನೋಡಿ, ಅದು ಫ್ರಂಟ್ ನೆಕ್ಗೆ ನಾನು ಮಾರ್ಕ್ ಮಾಡಿದ್ದೀನಲ್ವಾ, ಅದರದ್ದು ಫ್ರಂಟ್ ನೆಕ್ ಆ ಮಾರ್ಕಿಂಗ್ ಇಂದ ನಮ್ಗೆ ಇಲ್ಲಿ ಬಟ್ಟೆ ಏನು ಜಾಸ್ತಿ ಇರೋದ್ರಿಂದ ಪರವಾಗಿಲ್ಲ. ಅಂದ್ರೆ ಈ ಪನ್ನ ದೊಡ್ಡದಿದೆ, ಕೆಲವೊಮ್ಮೆ ಪನ್ನ ತುಂಬಾ ಚಿಕ್ಕದಿತ್ತು ಅಂತಂದ್ರೆ ಅದನ್ನು ನೋಡ್ಕೋಬೇಕು. ಆದ್ರಿಂದ ನೋಡಿ ಇಲ್ಲಿ ಪನ್ನ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನಮ್ಗೆ ಇಲ್ಲಿ ಈ ಒಂದು ಬ್ಯಾಕ್ಗೂ ಫ್ರಂಟ್ದು ಈ ರೀತಿ ನಾವು ಸ್ವಲ್ಪ ಒಳಗಡೆಗೆ ಹಾಕೊಂಡು ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡಾಗ ನಮ್ಗೆ ಬಟ್ಟೆ ಸ್ವಲ್ಪ ಸಫಿಷಿಯಂಟ್ ಆಗಿ ಫ್ರಂಟ್ ಪೋರ್ಷನ್ಗೆ ಬೇಕಾಗಿರೋಷ್ಟು ಒಂದಿಷ್ಟುವರೆಗಾದ್ರೂ ನಮ್ಗೆ ಸಿಗುತ್ತೆ. ನಿಮ್ಗೆ ಟೇಲರ್ಸ್ ಇದ್ರೆ ಅವ್ರಿಗೆ ಐಡಿಯಾ ಇರುತ್ತೆ ಯಾವ ರೀತಿ ಮಾರ್ಕ್ ಮಾಡೋದು ಅಂತ. ಆದ್ರೆ ಎಲ್ಲರೂ
ಟೇಲರ್ಸ್ ತರ ಐಡಿಯಾ ಇಲ್ಲ ಅಂತಂದ್ರೆ ಇಲ್ಲಿ ಒಂದಷ್ಟು ಕೊಡ್ತಿರೋ ಮಾಹಿತಿಯಿಂದ ನಿಮ್ಗೆ ಒಂದು ಒಂದು ರೀತಿ ಐಡಿಯಾ ಸಿಗುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ನೋಡಿ, ಈ ರೀತಿ ಈ ಒಂದು ಸ್ಲೀವ್ ಪೋರ್ಷನ್ ಏನ್ ಮಾಡ್ಬೇಕಾಗತ್ತೆ ಅಂತಂದ್ರೆ, ನಾವು ಕರೆಕ್ಟ್ ಆಗಿ ಇಲ್ಲಿನೂ ಇಂಪಾರ್ಟೆಂಟ್ ಏನು ಅಂದ್ರೆ ಇದನ್ನ ತುಂಬಾ ಎಳೆದು ಎಳೆದು ಮಾಡೋದಕ್ಕೆ ಬರೋದಿಲ್ಲ. ಯಾಕಂದ್ರೆ ಈ ಸ್ಲೀವ್ಗೆ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಬರೋ ರೀತಿಯಲ್ಲಿ ಈ ಫ್ರೇಮ್ ಅನ್ನು ಅಳವಡಿಸ್ಕೋಬೇಕಾಗತ್ತೆ. ಅಂದ್ರೆ ಈ ಒಂದು ಬಟ್ಟೆ ಇದೆಯಲ್ಲ, ಕಂಪ್ಲೀಟ್ ಆಗಿ ಬಟ್ಟೆನ ಅರ್ಧ ಮಾಡಿದ್ರೆ ಈ ಸೆಂಟರ್ ಪೋರ್ಷನ್ ಏನ್ ಕಾಣ್ತಿದ್ಯೋ ಅದು ಒಂದು ಸ್ಲೀವ್ಗೆ ಈ ಕಡೆ ಆಯ್ತು ಅಂದ್ರೆ ಇನ್ನೊಂದು ಸ್ಲೀವ್ಗೆ ಈ ಕಡೆ ಬರುತ್ತೆ ಅಂತ ಅರ್ಥ. ಈಗ ನಾನೇನ್ ಮಾಡ್ತಿದ್ದೀನಿ, ಫ್ರೇಮ್ ಅನ್ನ ನನಗೆ ಕಂಪ್ಲೀಟ್ ಆಗಿ ಈ ಒಂದು ಬುಟ್ಟಾಸ್ ಎಲ್ಲ ಬರಬೇಕು ನೋಡಿ. ಕೆಲವರು ಸಣ್ಣ ದಪ್ಪ ಇರ್ತಾರೆ, ತೋಳು ಸ್ವಲ್ಪ ಅಗಲ ಅಂದ್ರೆ ಈ ಒಂದು ವಿಡ್ತ್ ಕೂಡ ಜಾಸ್ತಿ ಬಂದಾಗ ಸುಮಾರು ಇಲ್ಲಿವರೆಗೂ ಬಂದ್ಬಿಡುತ್ತೆ, ತುದಿವರೆಗೂ ಬಂದ್ಬಿಡುತ್ತೆ. ಅವಾಗ ನಾವು ಅದೆಲ್ಲ ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಆ ರೀತಿ ಬರುವಂತಹ ಸಂದರ್ಭದಲ್ಲೂ ಸಹ ನಾವು ಇದೇ ರೀತಿ ಫ್ರೇಮ್ ಅನ್ನ ಆದಷ್ಟು ಮಧ್ಯಕ್ಕೆ ಅಂದ್ರೆ ಮಧ್ಯದಿಂದ ಈ ಕಡೆಗೆ ಬರೋ ರೀತಿಯಲ್ಲಿ ಹಾಕೋಬೇಕು. ಹಾಗಾದ್ರೆ ಇಲ್ಲೇನ್ ಮಾಡ್ಬೋದು, ನಿಮ್ಗೇನ್ ಅನ್ನಿಸ್ತಾ ಇದೆ ಇಲ್ಲಿ ಇಲ್ಲಿ ಏನ್ ಮಾಡ್ಕೋಬಹುದು? ಇಲ್ಲಿ ನಾವು ಒಂದು ಕ್ಲಾತ್ ಅನ್ನ ಕೊಟ್ಟು ಅಟ್ಯಾಚ್ ಮಾಡ್ಕೋಬೇಕು. ಅಂದ್ರೆ ಈ ಒಂದು ಬಟ್ಟೆ ಇತ್ತಲ್ವಾ, ಈ ಬಟ್ಟೆ ಭಾಗನ ಇಲ್ಲಿ ಈ ಗ್ಯಾಪ್ಗೆ ಹಾಕೊಂಡು ಹೊಲ್ಕೋಬೇಕಾಗತ್ತೆ. ಹೊಲ್ದ್ಬಿಟ್ಟು ಬೇಕಿದ್ರೆ ಇಲ್ಲಿ ಇನ್ನೂ ಒಂದು ಕ್ಲಾತ್ ಅನ್ನ ನಾವು ಕೊಟ್ಟು ಹೊಲಿಬಹುದು. ನಾನೇನ್ ಮಾಡ್ತೀನಿ ಅಂತಂದ್ರೆ ಇಲ್ಲಿ ಮಾತ್ರ ಸೈಡ್ಗೆ ಒಂದು ಕ್ಲಾತ್ ಕೊಡ್ತೀನಿ, ಇಲ್ಲಿ ಬೇರೆ ರೀತಿ ಸ್ಟಿಚಿಂಗ್ ಒಂದು ಹಾಕ್ತೀನಿ. ಅದ್ ಯಾವ ರೀತಿ ಹಾಕೋದು ಅಂತ ನಾನ್ ನಿಮ್ಗೆ ಇಲ್ಲಿ ಹಾಕ್ತಾ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ, ಒಂದು ಬದಿಗೆ ನಾನೇನ್ ಮಾಡಿದ್ದೀನಿ, ಈ ಒಂದು ಕ್ಲಾತ್ ಅನ್ನ ಅಟ್ಯಾಚ್ ಮಾಡಿದ್ದೀನಿ. ಈಗ ಫ್ರೇಮ್ಗೆ ಹಾಕೋ ತೋರಿಸ್ತೀನಿ ನೋಡಿ. ಫ್ರೇಮ್ದು ಬೇಸ್ ಇರುತ್ತಲ್ಲ ಮೇನು, ಅದನ್ನ ನಾನೀಗ ಒಂದು ಈ ಒಂದು ಸ್ಟ್ಯಾಂಡ್ಗೆ ಹಾಕಿಟ್ಟಿದ್ದೀನಿ. ಈಗ ಕ್ಲಾತ್ ಅನ್ನ ಇದ್ರ ಮೇಲೆ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡಿರೋ ಕ್ಲಾತ್ ಅನ್ನ ಈ ರೀತಿ ನಾವು ಎಲ್ಲಿ ಬೇಕು ಹಾಗೆ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡಿಕೊಂಡು ನೋಡ್ಕೋಬೇಕು ಏನು ಅಂತಂದ್ರೆ, ನಂದು ಈ ಮಾರ್ಕಿಂಗ್ ಏನಿದೆ ಇಲ್ಲಿದೆ, ಮತ್ತೆ ಇದು ಇಲ್ಲಿ ನನಗೆ ಇಲ್ಲಿಂದ ಇಲ್ಲಿ ಇಷ್ಟು ವರ್ಕ್ ಬೇಕು, ಹಾಗೇನೆ ಇಲ್ಲಿ ಮೇಲ್ಗಡೆ ಇಲ್ಲಿವರೆಗೂ ವರ್ಕ್ ಬೇಕು. ಫ್ರೇಮಲ್ಲಿ ಕರೆಕ್ಟಾಗಿ ಕೂತಿದೆಯಲ್ವಾ ನಾವು ನೋಡ್ಕೊಳ್ಬೇಕು. ಇದನ್ನ ಈ ರೀತಿ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಇನ್ನೊಂದು ಇದೆಯಲ್ವಾ ಅದನ್ನ ಹಾಕಿ ಫಿಟ್ ಮಾಡಬೇಕು. ಇದು ನೀಟಾಗಿ ಟೈಟಾಗಿ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈ ರೀತಿ ಬಟ್ಟೆ ಸೈಡ್ ಅಲ್ಲಿ ಕೊಟ್ಟಿರೋದನ್ನ ಫ್ರೇಮ್ಗೆ ಹಾಕೊಂಡಿದ್ದೀನಿ. ಹಾಕೊಂಡ್ಮೇಲೆ ಸ್ವಲ್ಪ ನಾವು ಈ ಕಡೆ ಅಂತಂದ್ರೆ ಈ ಒಂದು ಈ ಕಡೆ ಪುಲ್ ಮಾಡ್ಕೋಬೇಕು ಈ ರೀತಿ. ಹಾಗೇನೆ ಈ ಕಡೆದೂ ಸ್ವಲ್ಪ ಲೈಟ್ ಆಗಿ ಅಂದ್ರೆ ಈ ಸೈಡ್ ವೈಸ್ ಇರೋ ಬಟ್ಟೆನ ಮಾತ್ರ ನಾವು ಎಳೆದು ಸ್ವಲ್ಪ ಸ್ಟಿಫ್ ಮಾಡ್ಕೋಬೇಕು. ಅಂದ್ರೆ ಈ ಕಡೆ ಮಾತ್ರ ಎಳಿಬೇಕು, ಇದನ್ನ ಎಳಿಯಕ್ ಹೋಗ್ಬಾರ್ದು. ಯಾಕಂದ್ರೆ ಇಲ್ಲಿ ಖಾಲಿ ಜಾಗ ಇರೋದ್ರಿಂದ ಇದಕ್ಕೆ ಸಪೋರ್ಟ್ ಇಲ್ಲ, ನಾವು ಎಳೆದ್ರೆ ಅದು ಕ್ಲಾತ್ ಅಲ್ಲಿ ನಾವು ಏನಾದ್ರೂ ಮಾರ್ಕ್ ಮಾಡಿರೋದು ಆ ಕಡೆ ಈ ಕಡೆ ಆಗುತ್ತೆ, ಅವಾಗ ಅದು ಡಿಸ್ಟರ್ಬ್ ಆಗಿ ಡಿಸೈನು ಹಾಳಾಗುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡಬಾರ್ದು, ಜಸ್ಟ್ ಈ ಕಡೆ ಈ ಕಡೆ ಇರೋದು ಮಾತ್ರ ಎಳೆದಿದ್ದೀನಿ, ಲೈಟ್ ಆಗಿ ಎಳಿಬೇಕು. ಈಗ ಇನ್ನೊಂದು ಸೂಜಿಗೆ ಒಂದು ದಾರ ಹಾಕೊಂಡಿದ್ದೀನಿ. ಎಂತಹ ದಾರ ಅಂತಂದ್ರೆ ಈ ತರ ದಪ್ಪ ದಾರ ಬರುತ್ತೆ ಸ್ನೇಹಿತರೆ. ಬಟ್ಟೆ ಹೊಲಿಯೋ ದಾರ ಆದ್ರೆ ನಾವು ಈಸಿಯಾಗಿ ನೋಡಿ ಈ ರೀತಿ ಇಂಥ ದಾರ ಆದ್ರೆ ಹಿಂಗ್ ಮಾಡಿದ್ರೆ ಕಟ್ ಆಗೋಗುತ್ತೆ. ಇಂಥ ದಾರದಲ್ಲಿ ನಾವು ಮಾಡ್ಲಿಕ್ಕೆ ಬರೋದಿಲ್ಲ. ಇದೊಂದು ಸ್ವಲ್ಪ ಗಟ್ಟಿ ಇದೆ, ಗಟ್ಟಿ ದಾರ ಆಗಿರೋದ್ರಿಂದ ನೋಡಿ ಈ ರೀತಿ ಟೈಟ್ ಆಗಿದೆ, ಕಟ್ ಮಾಡೋಕ್ಕೂ ಬರ್ತಿಲ್ಲ. ಇಂಥದಾದ್ರೂ ಸರಿ ಅಥವಾ ಪೈಪಿಂಗ್ ಥ್ರೆಡ್ ನಾವು ಯೂಸ್ ಮಾಡ್ತೀವಲ್ಲ ಅಂತ ಪೈಪಿಂಗ್ ಥ್ರೆಡ್ ಆದ್ರೂ ಸರಿ, ನಾನು ಇದು ಗಟ್ಟಿ ಇರೋದ್ರಿಂದ ಒಂದೆಳೆ ದಾರನ ಹಾಕೊಂಡು ಒಂದು ಗಂಟು ಹಾಕಿದ್ದೀನಿ ಒಂದ್ ಕಡೆ ಒಂದೆಳೆ ಅಂದ್ರೆ ಈ ರೀತಿ ಸಿಂಗಲ್ ಬರೋ ರೀತಿ ಹಾಕೊಳ್ಳಿ. ಈ ಒಂದು ತುದಿ ಅಂದ್ರೆ ಈ ಒಂದು ಅಂಚಲ್ಲಿ ಈ ರೀತಿ ಯಾವಾಗ್ಲೂ ಥಿಕ್ ಆಗಿರುತ್ತಲ್ವಾ, ಈ ಜಾಗದಲ್ಲಿ ಈ ಸೈಡ್ ಇಂದ ಒಂದ್ ಸೈಡ್ ಇಂದ ನಾನೇನ್ ಮಾಡ್ತಿದ್ದೀನಿ ಈಗ ಒಂದು ಸ್ಟಿಚ್ ಹಾಕ್ತಾ ಇದ್ದೀನಿ ನೋಡಿ. ಈ ರೀತಿ ಗಂಟು ಅಲ್ಲಿ ಬಂದಿದೆ. ಈಗ ಇದಕ್ಕೆ ನಾವು ರನ್ನಿಂಗ್ ಸ್ಟಿಚ್ ಹಾಕ್ಬೇಕು ಸ್ವಲ್ಪ ದೂರ ದೂರ. ಇಲ್ಲಿ ನಾವು ಯಾವ ರೀತಿ ರನ್ನಿಂಗ್ ಸ್ಟಿಚ್ ಹಾಕೊಂಡ್ವಲ್ಲ ಅದೇ ರೀತಿ ರನ್ನಿಂಗ್ ಸ್ಟಿಚ್ ಇದನ್ನು ಇಲ್ಲಿ ಹಾಕ್ತಾ ಇರೋದು. ಸ್ವಲ್ಪ ದೂರ ದೂರಕ್ಕೆ ಹಾಕ್ಬೇಕು ನೋಡಿ, ಕೆಳಗೆ ಹೋಯ್ತು ಮತ್ತೆ ಮೇಲೆ ಸೂಜಿ ಬರುತ್ತೆ, ಅದನ್ನ ಎಳ್ದಾಗ ಒಂದು ಸ್ಟಿಚ್ ಬರುತ್ತಲ್ವಾ ಅದೇ ರನ್ನಿಂಗ್ ಸ್ಟಿಚ್ ಅಂತ ನಾವು ಹೇಳೋದು. ಈ ರೀತಿ ಕಂಪ್ಲೀಟ್ ಆಗಿ ನಾವು ತುದಿವರೆಗೂ ಹಾಕೋಬೇಕು ನೋಡಿ. ಈಗ ಆಲ್ಮೋಸ್ಟ್ ನಾನು ಈ ಒಂದು ತುದಿಗೆ ಬಂದಿದ್ದೀನಿ. ಇಲ್ಲಿನೂ ನಾನು ಇನ್ನ ಒಂದು ಸ್ಟಿಚ್ ಹಾಕಿ ನಮ್ಗೆ ಮಾರ್ಕಿಂಗ್ ಇರೋದು ಇಲ್ಲಿ, ಇಲ್ಲಿಗೆ ಬೇಕಿರುವಂತದ್ದು ವರ್ಕು. ಆದ್ರೂ ನಾವು ಅಂದ್ರೆ ಈ ಬಟ್ಟೆ ಹೇಗೆ ಎಕ್ಸ್ಟ್ರಾ ನಾವು ಹೊಲ್ಕೋತೀವೋ ಹಾಗೇನೆ ದಾರನು ನಾವು ಎಕ್ಸ್ಟ್ರಾ
ಹಾಕೊಂಡಿದ್ದೀನಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ಸರಿಯಾಗಿ ಗಮನಿಸ್ಕೊಳ್ಳಿ. ಈಗ ಸೂಜಿ ಅಂದ್ರೆ ಈ ದಾರ ಏನಿದೆಯೋ ಇದು ಹೀಗೆ ಒಂದು ರೌಂಡ್ ಕೆಳಗೆ ಹೋಗ್ಬೇಕು, ಫ್ರೇಮ್ ಇಂದ ಕೆಳಗೆ ಹೋಗಿ ಈ ಮೇಲೆ ಇರೋ ದಾರದ ಪಕ್ಕದಲ್ಲಿ ಇದು ಏನಿದೆಯೋ ಅಂದ್ರೆ ಈ ಕೆಳಗಡೆ ಇರುತ್ತಲ್ವಾ ಆ ದಾರಕ್ಕೆ ನಾವು ಈ ರೀತಿ ಇದಕ್ಕೆ ನೋಡಿ ಉಲ್ಟಾ ತೋರಿಸ್ತೀನಿ ನಿಮ್ಗೆ, ಈ ರೀತಿ ಈ ಸೂಜಿ ದಾರ ಏನಿದೆಯೋ ಅದನ್ನ ಈ ರೀತಿಯಾಗಿ ಹೊರಗಡೆ ತರಬೇಕು. ಈ ರೀತಿಯಾಗಿ ಅಂದ್ರೆ ಇದೇ ದಾರನ ಫ್ರೇಮ್ ಇಂದ ಹೀಗೆ ಹೋಗಿ ಅದ್ರೊಳಗಡೆಯಿಂದ ತೂರಿ ಆಚೆ ಬರ್ತಿದೆ. ಮತ್ತೆ ಹಾಗೆ ಇದು ಕೆಳಗಡೆಗೆ ದಾರ ಹೋಗ್ಬೇಕು, ಇದ್ರ ಪಕ್ಕದಲ್ಲಿ ಅಂದ್ರೆ ಕೆಳಗಡೆ ಇರುವಂತ ದಾರಕ್ಕೆ ಈ ರೀತಿ ಸೇರಿಸಿ ತೆಗಿಬೇಕು. ಇದೇ ರೀತಿ ಎಲ್ಲಾನು ನಾವು ನೀಡಲ್ಲನ್ನ ಆ ರೀತಿ ತಗೋಬರ್ಬೇಕು. ಈ ರೀತಿ ಬಂತು ಅಂತಂದ್ರೆ ಅದ್ರ ಮಧ್ಯದಲ್ಲಿ ಅಂದ್ರೆ ಇಲ್ಲಿ ಕೆಳಗಡೆ ಈ ಸ್ಕ್ರೂ ಮೇಲೆ ಹಾಕಕ್ ಹೋಗ್ಬೇಡಿ, ದಾರನ ಕಟ್ ಆಗ್ಬಿಡುತ್ತೆ. ಯಾಕಂದ್ರೆ ಇದು ದಾರ ಸ್ವಲ್ಪ ಎಳೆದು ಎಳೆದು ಇದ್ ಮಾಡುವಾಗ ಇಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ದಾರ, ಅದಕ್ಕೋಸ್ಕರ ಈ ಫ್ರೇಮ್ಗೆ ನಾವು ಹಾಕೋಬೇಕು. ಮತ್ತೆ ಇದನ್ನ ಈ ರೀತಿನೇ ತಗೊಂಡ್ಬರ್ಬೇಕು. ಮತ್ತೆ ಇಲ್ಲಿ ಈ ನೆಟ್ ಪಕ್ಕದಲ್ಲಿ ಅಂದ್ರೆ ಈ ರೀತಿ ಪಕ್ಕದಲ್ಲಿ ಹಾಕೋಬೇಕು. ಹೀಗೆ ಇದನ್ನ ತುದಿವರೆಗೂ ಹಾಕ್ಬೇಕು ಸ್ನೇಹಿತರೆ. ಬಟ್ಟೆಗೆ ತಗೊಳಕ್ ಹೋಗ್ಬಾರ್ದು ದಾರ, ನಾವು ಏನಿದ್ರು ಇಲ್ಲಿ ಹಿಂದೆ ಇರೋ ದಾರಕ್ಕೆನೆ ಈ ರೀತಿಯಾಗಿ ತಗೊಂಡ್ಬರ್ಬೇಕು. ಕೊನೆವರೆಗೂ ಹಾಕೊಂಡು ನೆಕ್ಸ್ಟ್ ಇಲ್ಲಿ ತುದಿ ಬಂದಾದ್ಮೇಲೆ ಇಲ್ಲಿ ನಮ್ ಗಂಟಿದೆ, ಈಗ ಏನ್ ಮಾಡ್ಬೇಕು ಸೂಜಿನ ತೆಗ್ಬಿಡ್ಬೇಕು. ಈಗ ಇದನ್ನ ಏನ್ ಮಾಡ್ಬೇಕು ಅಂದ್ರೆ ಒಂದು ಕೈಯಲ್ಲಿ ಈ ರೀತಿ ಟೈಟ್ ಆಗಿ ಇಡ್ಕೊಳ್ಳಿ ಈ ತುದಿಯನ್ನ. ಇಲ್ಲಿಂದ ಏನ್ ಮಾಡ್ಬೇಕು ಸ್ವಲ್ಪ ಈ ರೀತಿ ಎಳಿಬೇಕು, ಎಳೆದು ಎಳೆದು ನಾವು ಈ ದಾರನ ಈ ರೀತಿ ಸ್ಟಿಫ್ ಮಾಡ್ ಅಂದ್ರೆ ಈ ಒಂದು ಬಟ್ಟೆ ಏನಿದೆಯೋ ಅದು ಸ್ಟಿಫ್ ಆಗುತ್ತೆ. ಅದಕ್ಕೆ ಇದು ನೋಡಿ ಇನ್ನು ಲೂಸ್ ಲೂಸ್ ಆಗಿ ಅನ್ಸುತ್ತೆ, ಅದಕ್ಕೆ ಈ ರೀತಿ ಪುಲ್ ಮಾಡ್ಕೊಂಡಾಗ ನೋಡಿ ಇದು ಎಳೆದು ಎಳೆದು ಆಗ ಇದನ್ನ ಎಳ್ಕೋಬೇಕು ಆಗುತ್ತೆ. ಇದೇ ರೀತಿ ಇದನ್ನ ಕಂಪ್ಲೀಟ್ ಆಗಿ ನಾನು ಟೈಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ರೀತಿಯಾಗಿ ಎಳೆದು ಮತ್ತೆ ಏನ್ ಮಾಡ್ಬೇಕು ಈ ರೀತಿ ಒಂದು ಸ್ಟ್ಯಾಂಡ್ ಅಲ್ಲಿ ಒಂದು ನಮ್ಗೆ ನೆಟ್ ಇರುತ್ತಲ್ವಾ ಅದಕ್ಕೆ ಸರಿಯಾಗಿ ಈ ದಾರನ ಹೀಗ್ ತಗೊಂಡು ಹೋಗಿ ನಮ್ಗೆ ಇದು ಸ್ಟಿಫ್ ಗಟ್ಟಿಯಾಗಿದೆ ಅಂದ್ರೆ ನೋಡಿ ಈ ರೀತಿ ತಂತಿ ತರ ಇದು ಆಗಿದೆ ಅಂತ ಅನ್ಸಿದ್ಮೇಲೆ, ಬಟ್ಟೆನು ಒಂದ್ ರೀತಿ ಸ್ಟಿಫ್ ಆಗಿ ಅನ್ಸಿದೆ ಅನ್ಸಿದ್ಮೇಲೆ ಇಲ್ಲಿ ಇದನ್ನ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಸುತ್ತಕೊಂಡು ಮತ್ತೆ ಆ ಕಡೆಯಿಂದ ಬಂದು ಮೇಲೆ ಬಂದು ಮತ್ತೆ ಅದನ್ನ ಈ ರೀತಿ ರಿವರ್ಸ್ ಸುತ್ತಿ ಮತ್ತೆ ದಾರನ ಕೆಳಗೆ ಹೋಗಿ ಮತ್ತೆ ಮೇಲೆ ತಂದು ಮತ್ತೆ ಅದಕ್ಕೆ ಈ ಕಡೆ ಸುತ್ತಿ ಮತ್ತೆ ಕೈ ಕೆಳಗೆ ಹೋಗ್ಲಿ ಇದನ್ನ ಹೀಗೆ ಮೇಲೆ ತನ್ನಿ ಟೈಟ್ ಆಗಿ ಸುತ್ತಬೇಕು ಸ್ನೇಹಿತರೆ. ಇದನ್ನ ರಿಪೀಟ್ ಮಾಡಿ, ಈ ದಾರ ಎಷ್ಟಿದೆಯೋ ಅಷ್ಟು ರಿಪೀಟ್ ಮಾಡಿ ಅಥವಾ ಸಾಧ್ಯವಾದ್ರೆ ಈ ರೀತಿ ಟೈಟ್ ಮಾಡಿ ಇದನ್ನ ಬಿಟ್ಬಿಡಿ. ಇದು ನಿಮ್ಗೆ ವಾಪಸ್ ಅದು ತಿರುಗಿ ಲೂಸ್ ಆಗೋದಿಲ್ಲ. ಈಗ ಇಲ್ಲೇನ್ ಮಾಡ್ಬೇಕು ಅಂತಂದ್ರೆ ಇದನ್ನ ನೀಟಾಗಿ ಲೈಟ್ ಆಗಿ ಎಳ್ಕೊಂಡಾಗ ನಮ್ಗೆ ಇದು ಸ್ಟಿಫ್ ಆಗಿ ಬರುತ್ತೆ. ಇಲ್ಲಿ ನೋಡಿ ಒಂದ್ ಸ್ವಲ್ಪ ರಿಂಕಲ್ ತರ ಅನ್ಸುತ್ತೆ. ಈ ಬಟ್ಟೆನ ಮೆತ್ತಗೆ ಈ ರೀತಿ ಎಳಿಬೇಕು. ಹಾಗೇನೆ ಈ ಒಂದು ಜಾಗದಲ್ಲಿ ಅಂದ್ರೆ ಈ ತುದಿನಲ್ಲಿ ಮತ್ತೆ ನಾವು ಈ ಕ್ಲಾತ್ ಅನ್ನ ಇಟ್ಕೊಂಡು ಮೆತ್ತಗೆ ಎಳಿಬೇಕು. ತುಂಬಾ ಡೆಲಿಕೇಟ್ ಆಗಿರುವಂತ ಈ ಕ್ಲಾತ್ ಆಗಿರೋದ್ರಿಂದ ಬಹಳ ನಾಜೂಕಾಗಿ ನಾವು ಇದನ್ನ ಹ್ಯಾಂಡಲ್ ಮಾಡ್ಬೇಕು. ಮತ್ತೆ ಇಲ್ಲಂದ್ರೆ ಬಟ್ಟೆ ಎಲ್ಲ ಹಾಳಾಗುತ್ತೆ. ಹಾಗಾಗಿ ಈ ರೀತಿ ನಿಧಾನಕ್ಕೆ ಎಳೆದು ಎಳೆದು ಎಲ್ಲಾ ಕಡೆನು ಸ್ಟಿಫ್ ಮಾಡ್ಕೊಂಡು ಈಗ ವರ್ಕ್ ಮಾಡೋದಕ್ಕೆ ರೆಡಿ ಆಗಿದೆ. ನೋಡಿ ಹೀಗಂದಾಗ ಎಷ್ಟು ಒಳ್ಳೆ ಸ್ಟ್ರಾಂಗ್ ಆಗಿದೆ ಅಂತ ನೋಡಿ. ಇದನ್ನ ಇಟ್ಟರು ಕೂಡ ಅದು ಹಾಗೆ ನಿಂತಿದೆ, ಅಂದ್ರೆ ಒಂದು ಟೇಬಲ್ ತರ ಇದು ರೆಡಿ ಆಗಿದೆ. ಈ ರೀತಿಯಾಗಿ ಮಾಡಿಕೊಂಡು ನಾವು ಬ್ಲೌಸ್ ವರ್ಕ್ ಮಾಡ್ಕೋಬಹುದು. ಮತ್ತೆ ಈ ಒಂದು ಬಟ್ಟೆ ಏನಿದೆಯೋ ಅದನ್ನ ಇರ್ತಿ ಒಂದು ಗಂಟು ಹಾಕಿ ಸೈಡ್ ಅಲ್ಲಿ ಬಿಟ್ಟಿದ್ದೀನಿ. ಇದು ನಮ್ಗೆ ಡಿಸ್ಟರ್ಬ್ ಮಾಡೋದು ಇಲ್ಲ, ಅದ್ರ ಪಾರ್ಟ್ಗ ಅದಿರುತ್ತೆ. ಹಾಗೇನೆ ಈ ಕಡೆ ಇರೋ ಕ್ಲಾತ್ ಅಂತಂದ್ರೆ ನಮ್ಗೆ ಈ ಬ್ಲೌಸ್ ಮಾಡಿರೋ ವರ್ಕ್ ಮಾಡಿರೋ ಬ್ಲೌಸ್ ಏನಿರುತ್ತಲ್ವಾ ಅದನ್ನ ಒಂದ್ ರೀತಿ ಈ ರೀತಿ ಫೋಲ್ಡ್ ಮಾಡ್ಬೇಕು. ಫೋಲ್ಡ್ ಮಾಡಿಬಿಟ್ಟು ನಾವು ಒಂದು ಪಿನ್ ಹಾಕಿ ಸೆಕ್ಯೂರ್ ಮಾಡಿಟ್ಟಿದ್ದೀನಿ. ಈ ರೀತಿ ಪಿನ್ ಹಾಕ್ಬಿಟ್ಟಿದ್ದೀನಿ. ಅದರಿಂದ ಏನಾಗುತ್ತೆ, ನಮ್ಗೆ ಬ್ಲೌಸ್ ವರ್ಕ್ ಮಾಡ್ತಾ ಇರ್ತೀವಲ್ಲ ಈ ರೀತಿ ವರ್ಕ್ ಮಾಡುವಾಗ ನಮ್ಗೆ ಅದು ಡಿಸ್ಟರ್ಬ್ ಮಾಡೋದಿಲ್ಲ. ಹಾಗೆ ಈ ದಾರಗಳೆಲ್ಲ ಬಂದು ಬಂದು ದಾರ ಎಲ್ಲ ಸಿಕ್ಕಾಕೊಂಡು ನಮ್ಗೆ ತೊಂದರೆ ಕೊಡೋದಿಲ್ಲ. ಅದಕ್ಕೋಸ್ಕರ ಅದನ್ನ ನೀಟಾಗಿ ಪಿನ್ ಮಾಡ್ಬಿಟ್ಟು ಬಿಟ್ಬಿಟ್ರೆ ಅದು ಹಾಗೆ ನೀಟಾಗಿರುತ್ತೆ. ಈ ತರ ಈ ಗಂಟು ಹಾಕದಂಗೆ ಈ ಒಂದು ಬ್ಲೌಸ್ ಅನ್ನ ಗಂಟು ಹಾಕೋಕೆ ಹೋಗ್ಬಾರ್ದು, ಅದು ಪ್ರಾಬ್ಲಮ್ ಆಗಿ ಅಂದ್ರೆ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಬ್ಲೌಸು ಪಿನ್ ಮಾಡಿ ಇಡಬೇಕು ಸ್ನೇಹಿತರೆ. ನೋಡಿ ಇದೇ ರೀತಿ ನಾನು ಯಾವಾಗ್ಲೂ ವರ್ಕ್ ಮಾಡುವಾಗ ನಾನು ಬ್ಲೌಸ್ ಒಂದು ಈ ಸ್ಲೀವ್ಗಾಗ್ಲಿ ಫ್ರಂಟ್ ಬ್ಯಾಕ್ ಡೀಟೇಲ್ ಆಗಿ ನಿಮ್ಗೆ
ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ, ಇದರಿಂದ ಉಪಯುಕ್ತವಾಗಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ಮತ್ತಷ್ಟು ನನಗೆ ಗೊತ್ತಿರುವಂತಹ ಇನ್ಫಾರ್ಮೇಶನ್ ಅನ್ನು ನಿಮಗೆ ತಿಳಿಸ್ತೀನಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾಗಿರೋದನ್ನು ಬೇರೆಯವರಿಗೆ ವಾಟ್ಸಪ್ ಮುಖಾಂತರ ಅಥವಾ ಬೇರೆ ರೀತಿಯಲ್ಲಿ ನೀವು ಫೇಸ್ಬುಕ್ಕಲ್ಲಿ ಅಥವಾ ನಿಮ್ಮದು ಯಾವ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಇರ್ತಿರಲ್ಲ ಅದರಲ್ಲಿ ನೀವು ಶೇರ್ ಮಾಡಿ ಮತ್ತು ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.